ಪ್ರಿಯ ವೀಕ್ಷಕರೇ ನಮಸ್ಕಾರ. ಶತಮಾನದ ಇತಿಹಾಸ ಹೊಂದಿದೆ ಕನ್ನಡ ಸಾಹಿತ್ಯ ಪರಿಷತ್ತು. ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆ. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿಯವರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರೇ ಇಂದಿನ ಒನ್ ಟು ಒನ್ ಕಾರ್ಯಕ್ರಮದ ವಿಶೇಷ ಅತಿಥಿ. ಮಹೇಶ್ ಜೋಶಿಯವರೇ, ನಿಮಗೆ ಅಭಿನಂದನೆಗಳು. ತಮ್ಮ ಅಭಿನಂದನೆಗಳನ್ನು ಬಹಳ ಗೌರವದಿಂದ ಸ್ವೀಕರಿಸ್ತೀನಿ. ಜೊತೆಗೆ ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರತಕ್ಕಂತಹ TV 18 ಎಲ್ಲ ವೀಕ್ಷಕರಿಗೆ, ಕನ್ನಡದ ವೀಕ್ಷಕರಿಗೆ ಗೌರವದ ನಮನಗಳು. ಹೊಸ ಜವಾಬ್ದಾರಿ, ಹೊಸ ಕನಸುಗಳು, ಹೇಗೆ ಅನಿಸ್ತಾ ಇದೆ? ಜೀವನದ ಲಕ್ಷಣ ಹೊಸತನ ಇರಬೇಕು ಅಂತಕ್ಕಂಥದ್ದು. ಹಾಗಾಗಿ ಹೊಸ ಕನಸುಗಳು, ಹೊಸತನವನ್ನು ತರಬೇಕು ಅಂತಕ್ಕಂಥದ್ದು, ಜೊತೆಗೆ ಬದಲಾವಣೆಯನ್ನು ಮಾಡಬೇಕು ಅಂತಕ್ಕಂತಹದ್ದು. ತಮಗೆ ಗೊತ್ತಿರುವ ಹಾಗೆ ದೂರವಾಗಿರ್ತಕ್ಕಂತಹ ದೂರದರ್ಶನವನ್ನು ಸಮೀಪ ದರ್ಶನ ಮಾಡಿದೆ. ಅದೇ ಥರ ಮುಂದೆ ಕನ್ನಡ ಸಾಹಿತ್ಯ ಪರಿಷತ್ತು ಜನಸಾಮಾನ್ಯರ ಪರಿಷತ್ತಾಗಬೇಕು, ಜನಪರವಾಗಿರ್ತಕ್ಕಂತಹ ಪರಿಷತ್ತಾಗಬೇಕು, ಜನೋಪಯೋಗಿಯಾಗಿರ್ತಕ್ಕಂತಹ ಪರಿಷತ್ತಾಗಬೇಕು ಅನ್ನೋಂತಹ ಕನಸನ್ನು ಕಂಡಿರ್ತಕ್ಕಂಥವನು. ಸ್ವಾಭಾವಿಕವಾಗಿ ನಿಮಗೆ ಕನಸುಗಳಿರುತ್ತವೆ, ಅವುಗಳನ್ನು ಜಾರಿಗೆ ತರಲಿಕ್ಕೆ ಒಂದು ಯೋಜನೆ ಕೂಡ ಇರುತ್ತೆ, ಅದು ಸ್ವಾಭಾವಿಕ. ಆದರೆ ಒಂದು ಮಾತು, ಈ ಸಾರಿಯ ಚುನಾವಣೆಯಲ್ಲಿ ತುಂಬ ಜನರು ಉತ್ಸಾಹದಿಂದ ಪಾಲ್ಗೊಂಡರು, ಆದರೆ ಎಲ್ಲೋ ಒಂದು ಕಡೆ ಒಂದು ಆರೋಪ ಕೇಳಿಬಂತು, ತುಂಬ ರಾಜಕೀಯತೆ ಮತ್ತು ಜಾತೀಯತೆ ನಡೀತು ಅಂತ. ಚುನಾವಣೆಯನ್ನು ಎದುರಿಸಬೇಕಾದರೆ ಕೆಲವರು ತಂತ್ರವನ್ನು ಬಿಟ್ಟು ಕುತಂತ್ರಗಳನ್ನು ಉಪಯೋಗಿಸ್ತಾರೆ. ನಾನು ಎರಡೂ ಒಪ್ಪೋದಿಲ್ಲ. 21 ಚುನಾವಣೆಯಲ್ಲಿ ಜಾತಿ ಜೊತೆಗೆ ಹಣ, ಪ್ರಾದೇಶಿಕತೆ, ಸುಳ್ಳು ವದಂತಿಗಳು, ಉಡುಗೊರೆ, ಸೂಟ್ಕೇಸು, ಇವೆಲ್ಲವುಗಳು ಮೊಟ್ಟ ಮೊದಲನೇದಾಗಿ ಬಂದಿರತಕ್ಕಂಥದ್ದು ನಿಜವಾಗಿಯೂ ನನಗೆ ಬಹಳ ದುಃಖವನ್ನು ತಂದಿದೆ. ಇದು ಸಾರಸ್ವತ ಲೋಕದ ಚುನಾವಣೆ, ಇದು ರಾಜಕೀಯ ಚುನಾವಣೆ ಅಲ್ಲ. ಅದೇ ರಾಜಕೀಯ ಚುನಾವಣೆಗಳನ್ನು ಕೂಡ ನಾಚಿಸುವ ರೀತಿಯಲ್ಲಿ ಈ ಸರಿಯ ಚುನಾವಣೆ ನಡೀತು, ಅದೇ ಒಂದು ದೊಡ್ಡ ದುರಂತ. ನಾನು ಬಹಳ ವಿನಯದಿಂದ ಹೇಳ್ತಾ ಇದ್ದೀನಿ, ಈ ಥರ ಚುನಾವಣೆಗಳು ನಡೆಯೋದಿಲ್ಲ. ಮುಂದಿನ ಚುನಾವಣೆ ಬಹಳ ಪಾರದರ್ಶಕವಾಗಿ ಆ್ಯಪ್ ಮುಖಾಂತರವೇ ಮಾಡ್ತಕ್ಕಂಥದ್ದು, ಆರೋಪಗಳಿರ್ತಕ್ಕಂಥದ್ದು ಜೊತೆಗೆ ವಾಸ್ತವಿಕವಾಗಿ ಕೆಲವು ಘಟನೆಗಳು ನಡೆಯಿರ್ತಕ್ಕಂಥ ಇದೆಲ್ಲರ ಹಿನ್ನೆಲೆ ಗೊತ್ತಿದೆ. ಅದು ನನಗೆ ಎಚ್ಚರದ ಗಂಟೆಗಳಾಗತ್ತೆ ಅಂತ. ಡಾಕ್ಟರ್ ಮಹೇಶ್ ಜೋಶಿಯವರು BJP ಕ್ಯಾಂಡಿಡೇಟ್ ಆಗಿದ್ದರು, NR ರಮೇಶ್ ಅವರು ಬಹಿರಂಗವಾಗಿ ಅವರಿಗೆ ಸಪೋರ್ಟ್ ಮಾಡಿ ಅಂತ ಪತ್ರ ಬರೀತಾರೆ, ಜನರು ಕೇಳ್ಕೋತಾರೆ. ಜೊತೆಗೆ ತಮ್ಮದೇ ಪಕ್ಷದವರು ನಿಮಗೆ ಸಪೋರ್ಟ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಅವರನ್ನು ವಜಾ ಮಾಡ್ತಾರೆ, ಏನಿಲ್ಲ ಇದು? ಸಿದ್ದು ಅವರೇ, ಭಾಳ ಪ್ರಾಮಾಣಿಕವಾಗಿ ಹೇಳ್ತೀನಿ, ನನಗೆ 30 to 35 ವರ್ಷಗಳ ಮಾಧ್ಯಮದ ಅನುಭವ ಇದೆ. ಮಾಧ್ಯಮದಲ್ಲಿ, ಅದರಲ್ಲೂ ಸಹಿತ ದೂರದರ್ಶನದಲ್ಲಿ ಅತಿ ಉನ್ನತ ಸ್ಥಾನವನ್ನು ಮುಟ್ಟಿರ್ತಕ್ಕಂಥ ಮೊದಲನೇ ಕನ್ನಡಿಗ ನಾನು. 2013 to 2017 ರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿಗಳ ಎಲ್ಲ ಕಾರ್ಯಕ್ರಮಗಳ ನೇರ ಪ್ರಸಾರದ ಉಸ್ತುವಾರಿಯನ್ನು ವಹಿಸಿದಂಥ ಮೊದಲನೇ ಕನ್ನಡಿಗ. ಹಾಗಾಗಿ ಎಲ್ಲ ರಾಜಕೀಯ ಪಕ್ಷಗಳ ಜೊತೆಗೆ ನನಗೆ ಒಳ್ಳೆಯ ಸೌಹಾರ್ದಯುತವಾಗಿರ್ತಕ್ಕಂಥ ಸಂಬಂಧ ಇದೆ, ಮುಖಂಡರ ಜೊತೆಗಿದೆ. ಆದರೆ ರಾಜಕೀಯವಾಗಿ ನಾನು ತಟಸ್ಥನಾಗಿರ್ತಕ್ಕಂಥ ವ್ಯಕ್ತಿ. ಪ್ರಶ್ನೆ ಇರೋದು, ಮುಂದೆ ಮಹೇಶ್ ಜೋಶಿಯವರು ಯಾವುದೇ ಪಕ್ಷದ ಕೈಗೊಂಬೆ ಆಗಿರೋದಿಲ್ಲ? ಖಂಡಿತವಾಗಿ ಆಗೋದಿಲ್ಲ. ಈಗ ಅದಕ್ಕೆ ನಾನು ಹೇಳ್ತಾ ಇರೋದು, ನಾನು ರಾಜಕೀಯವಾಗಿ ತಟಸ್ಥನಾಗಿರ್ತಕ್ಕಂಥ ವ್ಯಕ್ತಿ. ಈ ಪ್ರಶ್ನೆ ಯಾಕೋ ಬಂತಂದರೆ, ನೀವು BJP ಕಚೇರಿಗೆ ಸ್ವತಃ ಹೋಗಿ ಪ್ರಚಾರ ಮಾಡಿದಿರಿ. ಇಲ್ಲ ಇಲ್ಲ, ನಾನು ಹೇಳ್ತಕ್ಕಂಥದ್ದು ಏನಂದರೆ, ತಪ್ಪು ತಿಳ್ಕೊಂಡಿದ್ದೀರಿ. ನಾನು ಜನತಾ ಪಾರ್ಟಿ ಆಫೀಸ್ಗೂ ಹೋಗಿದ್ದೆ. ನಾನು ದೇವೇಗೌಡರನ್ನು ಭೇಟಿ ಆಗಬೇಕು ಅಂದಾಗ ನಾನು JDS ಕಚೇರಿಗೆ ಹೋದೆ. ಇದರರ್ಥ ನಾನು JDSನ ಒಬ್ಬ ಸದಸ್ಯ ಅಂತಲ್ಲ. ಜಿಲ್ಲಾ ಪರಿಷತ್ತುಗಳಾಗಿರ್ಬೋದು, ಆಮೇಲೆ ನಿಮ್ಮ ಸಾಹಿತ್ಯ ಪರಿಷತ್ ಸದಸ್ಯರುಗಳಾಗಿರ್ಬೋದು, ಸಾಹಿತಿಗಳಿಗಿಂತ ಹೆಚ್ಚಾಗಿ ಸಾಹಿತ್ಯೇತರ ವ್ಯಕ್ತಿಗಳು ಹೆಚ್ಚು ಸದಸ್ಯರಾಗಿ ಅವರೆಲ್ಲ ಬಂದಿರೋದ್ರಿಂದ ಎಲ್ಲೋ ಸಾಹಿತಿಗಳು ಈ ಪರಿಷತ್ತಿನಿಂದ ವಿಮುಖರಾಗ್ತಾ ಇದ್ದಾರೆ. ಸಿದ್ದು ಅವರೇ, ನಾನು ನಿಮಗೆ ಮಾತನಾಡಬೇಕಾದ್ರೆ ಆಧಾರ ಸಹಿತವಾಗಿ ಮಾತನಾಡಬೇಕು. ನಾನು ನಿಮಗೆ ತೋರಿಸ್ತಾ ಇರತಕ್ಕಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಬಂಧನೆಗಳು. ಕನ್ನಡ ಸಾಹಿತ್ಯ ಪರಿಷತ್ತು ಸಾಹಿತಿಗಳ ಪರಿಷತ್ತಲ್ಲ, ಸಾಹಿತ್ಯಕ್ಕೆ ಗೌರವ ಇದೆ, ಮಾನ್ಯತೆ ಇದೆ. ನಮ್ಮ ಪ್ರಶ್ನೆ ಇರೋದು, ಬೇರೆಯವರು ಸದಸ್ಯರು ಆಗಬಾರ್ದು ಅಂತಲ್ಲ, ನಾವು ಹೇಳ್ತಾ ಇರೋದು ಸಾಹಿತಿಗಳು ಮೂಲ, ಜೊತೆಗೆ ಅವರು ಇರಬೇಕಲ್ವಾ? ಬೇರೆಯವರಾಗಿ ಆದರೆ ಇನ್ನೊಂದು ಇದೇ ರೀತಿಯ ಚುನಾವಣಾ ರಾಜಕಾರಣ ಆಗಬಾರ್ದು ಅನ್ನೋ ಕಾರಣ. ಇದರಲ್ಲಿ ನಾವೇನು ಮಾಡಬೇಕು ಅಂತಂದರೆ,
ತಿದ್ದುಪಡಿ ಮಾಡಬೇಕಾಗುತ್ತೆ. ಸದಸ್ಯತ್ವ ಯಾರು ತಗೋಬೋದು ಅನ್ನೋದನ್ನು ನಾನು ಅದಕ್ಕೆ ತಮಗೆ ಹೇಳ್ತೀನಿ. ಪರಿಷತ್ತಿನ ಉದ್ದೇಶಗಳನ್ನು ಅಂಗೀಕರಿಸಿ ಅದರೊಡನೆ ಸಹಕರಿಸಲು ಬದ್ಧರಾಗಿರುವ ಕನ್ನಡದ ಸಂಸ್ಥೆಗಳು ಮತ್ತು 18 ವರ್ಷಗಳ ಮೇಲ್ಪಟ್ಟ ವಯಸ್ಸಿನ ಕನ್ನಡ ಓದು ಬರಹಬಲ್ಲ ಎಲ್ಲ ವ್ಯಕ್ತಿಗಳು ಸದಸ್ಯತ್ವವನ್ನು ಪಡೆಯಬಹುದು ಅಂತ ಹೇಳ್ತಾರೆ. ಅಲ್ಲಿ ಸಾಹಿತ್ಯದ ಆಸಕ್ತಿ ಇರಬೇಕು ಅಂತಕ್ಕಂಥದ್ದು ಹೇಳಲಿಲ್ಲ. ಆದರೆ ಮುಂದೆ ನಾನು ಈ ನಿಬಂಧನೆಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ಪರಿಷ್ಕರಣೆ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಕನ್ನಡದ ಬಗ್ಗೆ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಆಸಕ್ತಿ ಇರ್ತಕ್ಕಂಥ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡ್ತೀನಿ. ಆ ಸಮಿತಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆಗೆ ಒಡನಾಟ ಇರ್ತಕ್ಕಂಥವರು, ಜೊತೆಗೆ ಅಧ್ಯಯನವನ್ನು ಮಾಡಿರ್ತಕ್ಕಂಥವ್ರು ಅಂಥವ್ರು ಸದಸ್ಯರಾಗಿ ಈ ನಿಬಂಧನೆ ಯಾವಾಗ ಆಗಿದ್ದು ಅಂತಂದರೆ 1915ರಲ್ಲಿ. ನನಗನ್ಸೋ ಮಟ್ಟಿಗೆ ಒಂದು 5-6 ಸಂದರ್ಭದಲ್ಲಿ ಪರಿಷ್ಕರಣೆ ಆಗಿರ್ತಕ್ಕಂಥದ್ದು. ಅತಿ ಇತ್ತೀಚೆಗೆ ಆಗಿರ್ತಕ್ಕಂಥದ್ದು ಅಂತಂದರೆ ತಮಗೆ ಗೊತ್ತಿದೆ, 3 ವರ್ಷದ ಅವಧಿಯನ್ನು 5 ವರ್ಷಕ್ಕೆ ಏರಿಸಿದ್ರು, ಜೊತೆಗೆ 250 ರೂಪಾಯಿ ಆಜೀವ ಸದಸ್ಯರ ಶುಲ್ಕವನ್ನು 500 ರೂಪಾಯಿಗೆ ಏರಿಸಿದ್ದು. ಅದು ಇತ್ತೀಚೆಗೆ ಆಗಿರ್ತಕ್ಕಂಥದ್ದು. ಆದರೆ ನಾನು ತಮಗೆ ಹೇಳಿದಾಗೆ ಅನೇಕ ನ್ಯೂನ್ಯತೆಗಳಿದೆ, ಅನೇಕ ಲೋಪದೋಷಗಳಿದೆ. ಕಾಲಕಾಲಕ್ಕೆ ತಕ್ಕಂತೆ ಇದು ಪರಿಷ್ಕರಣೆ ಆಗಬೇಕು ಅಂತಕ್ಕಂಥದ್ದು ಭಾರತದ ಸಂವಿಧಾನವೇ ಪರಿಷ್ಕರಣೆ ಆಗ್ತಕ್ಕಂಥದ್ದು. ಹಾಗಾಗಿ ಇದನ್ನೂ ಸಹಿತ ಆಮೂಲಾಗ್ರಹವಾಗಿ ಬದಲಾವಣೆ ಆಗಬೇಕು ಅಂತಕ್ಕಂಥದ್ದು. ಡಾಕ್ಟರ್ ಮಹೇಶ್ ಜೋಶಿಯವರು ರಾಜ್ಯದ ಉದ್ದಗಲಕ್ಕೂ ಸಂಚರಿಸಿದ್ದಾರೆ ಮತ್ತು ರಾಜ್ಯದ ಎಲ್ಲ ಜನತೆಗೂ ಚಿರಪರಿಚಿತರು. ಸೊ ನಿಮ್ಮ ಪ್ರಕಾರ ಈಗ ನೂತನ ಅಧ್ಯಕ್ಷರಾಗಿದ್ದೀರಿ ನೀವು, ಪ್ರಮುಖ ಒಂದು 3 ಸವಾಲುಗಳು ಏನಿರೋದು? ಕನ್ನಡದ ಅಸ್ಮಿತೆ ಅಂತಕ್ಕಂಥದ್ದು, ಆ ಅಸ್ಮಿತೆಯ ಬಗ್ಗೆ ಅಭಿಮಾನದಿಂದ ಗೌರವದಿಂದ ಇರ್ತಕ್ಕಂತಹ ಸದಸ್ಯರನ್ನು ಮಾಡಿಸ್ತಕ್ಕಂಥದ್ದು ಮೊದಲನೇದು. ನನಗೆ ಮತದಾರರು ಬೇಡ ಅಂತಕ್ಕಂಥದ್ದು, ಅಂದರೆ ಮತದಾನಕ್ಕೋಸ್ಕರವಾಗಿಯೇ ತಾವೇನು ಹೇಳಿದ್ರಲ್ಲ ಅದು ಇಲ್ಲ ಅಂಥದ್ದನ್ನು ನಾನು ಭಾಳ ಜಾಗರೂಕನಾಗಿ ನಿಬಂಧನೆಗಳನ್ನು ಪರಿಷ್ಕರಣೆ ಮಾಡ್ತಾ ಇರಬೇಕಾದ್ರೆ ಅದನ್ನು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. 2ನೇದಾಗಿ ಕನ್ನಡ ಅನ್ನದ ಭಾಷೆ ಆಗಬೇಕು, ಬದುಕಲು ತೋರಿಸ್ತಕ್ಕಂತಹ ಭಾಷೆ ಆಗಬೇಕು, ಶಕ್ತಿಯುತವಾಗಿರ್ತಕ್ಕಂತಹ ಭಾಷೆ ಆಗಬೇಕು, ಹೊಟ್ಟೆ ತುಂಬಿಸುವಂತಹ ಭಾಷೆ ಆಗಬೇಕು, ಗೆಲ್ಲುವಂತಹ ಭಾಷೆ ಆಗಬೇಕು. ನನಗೆ ಒಂದೇ ಒಂದು ಭಾಳ ಹೆಮ್ಮೆಯಿಂದ ಗೌರವದಿಂದ ಹೇಳ್ತೀನಿ, TV18 ವೀಕ್ಷಕರ ಜೊತೆಗೆ ಕನ್ನಡದ ಬಗ್ಗೆ ಇರ್ತಕ್ಕಂತಹ ಮಹತ್ವದ ಬಗ್ಗೆ ಭಾಳ ಹೆಮ್ಮೆಯಿಂದ ಹೇಳ್ತಕ್ಕಂಥದ್ದು. ಇತ್ತೀಚೆಗೆ ವಿಶ್ವದಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಭಾಷೆ ಯಾವುದು ಅಂತ ಒಂದು ಅಧ್ಯಯನ ಆಯಿತು. ಪರಿಪೂರ್ಣವಾಗಿರ್ತಕ್ಕಂಥ ಅಂದರೆ ಆ ಭಾಷೆಯಲ್ಲಿ ನೀವು ಏನೇ ಲೋಪದೋಷಗಳನ್ನು ಹುಡುಕೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕೆಲವು ಮಾನದಂಡಗಳನ್ನು ಹಾಕಿದರು. ಒಂದು, ಪ್ರಾಚೀನವಾಗಿರಬೇಕು. 2ನೇದು, ಸ್ವಂತ ಭಾಷೆ ಆಗಿರಬೇಕು, ಸ್ವಂತ ಲಿಪಿ ಇರಬೇಕು, ಸ್ವಂತ ವ್ಯಾಕರಣ ಇರಬೇಕು, ಸ್ವಂತ ಅಕ್ಷರಗಳಿರಬೇಕು, ಸ್ವಂತ ಅಂಕಿ ಇರಬೇಕು. ಹೇಗೆ ಬರಿತೀವಿ ಅದೇ ತರಹ ಓದಬೇಕು, ಹೇಗೆ ಮಾತನಾಡ್ತೀವಿ ಅದೇ ತರಹ ಬರಿಬೇಕು ಅಂತಕ್ಕಂಥದ್ದು. ಈ ಎಲ್ಲ ಮಾನದಂಡಗಳನ್ನು ಪೂರೈಸಿರ್ತಕ್ಕಂಥ ಭಾಷೆ 3 ಇರ್ತಕ್ಕಂಥದ್ದು, ಸಂಸ್ಕೃತ, ಕನ್ನಡ, ಹಾಗೆ ಗ್ರೀಕ್. ಹಾಗಾಗಿ ಅಂತಹ ಪರಿಪೂರ್ಣವಾಗಿರ್ತಕ್ಕಂಥ ಭಾಷೆಯಲ್ಲಿ ಕನ್ನಡ ಸೇರಿರ್ತಕ್ಕಂಥದ್ದು ಅನ್ನೋವಂಥದ್ದು ಭಾಳ ಹೆಮ್ಮೆಯಿಂದ ಗೌರವದಿಂದ ಹೇಳ್ತಕ್ಕಂಥ. ಭಾಷೆ ಮೇಲೆ ಒಂದು ರೀತಿಯ ಹಿಂದಿ ಹೇರಿಕೆ, ಜೊತೆಗೆ ಕರ್ನಾಟಕ ಕೂಡ ಕನ್ನಡಿಗರು ಕೂಡ ಇಡೀ ಜಗತ್ತಿಗೆ ತೆರೆದುಕೊಂಡಿದ್ದಾರೆ. ಅನ್ಯ ಭಾಷಿಗರ ಒಂಥರ ಸಂಸ್ಕೃತಿಯ ಮೇಲೆ ದಾಳಿ, ಈ ಥರ ಎಲ್ಲ ನಡೀತಾನೆ ಇದೆ. ಸೊ ಎಲ್ಲೋ ಒಂದು ಕಡೆಗೆ ನಮ್ಮ ಕನ್ನಡಿಗರು ತಮ್ಮ ಅಸ್ಮಿತೆಯನ್ನು ಕಳೆದುಕೊಳ್ತಾ ಇದ್ದಾರೆ. ಸೊ ನಿಮಗಿರುವಂಥ ಒಂದು ದೊಡ್ಡ ಚಾಲೆಂಜು ಏನಂತಂದರೆ ನಮ್ಮತನವನ್ನು, ಅಸ್ಮಿತೆಯನ್ನು ಜನರಲ್ಲಿ, ಅವರ ಮನಸ್ಸಲ್ಲಿ, ಅವರ ಹೃದಯದಲ್ಲಿ ನಾವು ಇಂಜೆಕ್ಟ್ ಮಾಡಬೇಕು. ಸ್ವತಃ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ಸಾಹಿತಿಗಳೇ ತಮ್ಮ ಮಕ್ಕಳನ್ನು, ತಮ್ಮ ಮರಿಮೊಮ್ಮಕ್ಕಳನ್ನು, ಮೊಮ್ಮಕ್ಕಳನ್ನು ಇಂಗ್ಲೀಷ್ ಭಾಷಾ ಮಾಧ್ಯಮ ಶಾಲೆ ಕಳಿಸ್ತಾರೆ, ಮಾತೃಭಾಷೆಗೆ ಕಡೆಗಣನೆ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ನಮ್ಮತನವನ್ನು ಹೇಗೆ ಉಳಿಸೋದು, ಬೆಳೆಸೋದು? ಸವಾಲುಗಳು ಮತ್ತು ಸಮಸ್ಯೆಗಳು ಇರಲಿಲ್ಲ ಅಂದರೆ ಆ ಸಂಸ್ಥೆ ಮತ್ತು ಆ ವ್ಯಕ್ತಿ ಸತ್ಯದಾನೆ ಅಂತ ತಿಳ್ಕೋಬೇಕು. ಭವಿಷ್ಯದಲ್ಲಿ ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ, ನಕಾರಾತ್ಮಕವಾಗಿ ನಾನು ನೋಡೋದಿಲ್ಲ, ಎಲ್ಲವನ್ನು ಸಕಾರಾತ್ಮಕವಾಗಿ ನೋಡ್ತಕ್ಕಂಥದ್ದು. ಜೊತೆಗೆ ಸಮಸ್ಯೆಗಳು ನಮಗೆ ಒಂದು ಅವಕಾಶವನ್ನು ಕೊಡ್ತಾ ಇದೆ, ಅದಕ್ಕೆ ಪರಿಹಾರವನ್ನು ಕಂಡತಕ್ಕಂಥ ಆವಿಷ್ಕಾರಗಳು ಸಹಿತ ನಡಿಬೇಕು ಅಂತಕ್ಕಂತಹದ್ದಲ್ಲಿ ನಾನು ನಂಬಿಕೆಯನ್ನು ಇಟ್ಕೊಂಡಿರ್ತಕ್ಕಂಥ. ಕನ್ನಡ ಭಾಷೆ, ಸಂಸ್ಕೃತಿ, ಕನ್ನಡ ಪುಸ್ತಕ ಪ್ರಾಧಿಕಾರ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ, ಹೀಗೆ ಹಲವಾರು ನಿಗಮಗಳು ಮತ್ತು ಪ್ರಾಧಿಕಾರಗಳು ನಮ್ಮಲ್ಲಿ ಅಸ್ತಿತ್ವದಲ್ಲಿ ಇದ್ದಾವೆ. ಸಂಗೀತ, ನೃತ್ಯ ಇರ್ಬೋದು, ಈ ಎಲ್ಲವನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗಬೇಕಾಗಿರೋದು
ಕನ್ನಡ ಸಾಹಿತ್ಯ ಪರಿಷತ್ ಇರುವಂತಹ ಒಂದು ಗುರುತರ ಜವಾಬ್ದಾರಿ, ಅವರೇ ಇನಿಷಿಯೇಟ್ ಮಾಡಬೇಕು. ಆ ಜವಾಬ್ದಾರಿ ಈಗ ನಿಮ್ಮ ಮೇಲಿದೆ. ಕನ್ನಡದ ಬಗ್ಗೆನೇ ಹೋರಾಟ ಮಾಡ್ತಕ್ಕಂಥದ್ದು, ಕನ್ನಡವನ್ನು ಉಳಿಸ್ತಕ್ಕಂಥದ್ದು, ಕನ್ನಡವನ್ನು ಬೆಳೆಸ್ತಕ್ಕಂಥದ್ದು ಇರ್ತಕ್ಕಂಥದ್ದು 2 ಲಕ್ಷಕ್ಕಿಂತ ಹೆಚ್ಚು ಸಂಸ್ಥೆಗಳು. ಜೊತೆಗೆ ಸರ್ಕಾರ ಮಟ್ಟದಲ್ಲಿಯೇ ಒಂದು ಇಲಾಖೆ ಇದೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂತ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ, ಗಡಿನಾಡು ಅಭಿವೃದ್ಧಿ ಪ್ರಾಧಿಕಾರ ಇದೆ, ಕನ್ನಡ ಸಾಹಿತ್ಯ ಅಕಾಡೆಮಿ ಇದೆ. ಇಷ್ಟೆಲ್ಲ ಇದ್ದರೂ ಸಹಿತ ಜನರು ವಿಶ್ವಾಸವನ್ನು ಇಟ್ಟಿರ್ತಕ್ಕಂಥದ್ದು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೇಲೆ. ಕಾರಣ 106 ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥದ್ದು. ಮೈಸೂರಿನ ಅರಸರ ಇತಿಹಾಸದಲ್ಲಿ ಮಹಾತ್ಮ ಗಾಂಧೀಜಿಯವರು ಒಬ್ಬರೇ ಒಬ್ಬ ರಾಜನಿಗೆ ರಾಜ ಋಷಿ ಅಂತ ಹೇಳ್ತಾರೆ. ಅವರ ಆಡಳಿತ ಋಷಿಯ ಥರ ಇತ್ತು. ಅಂತಹ ರಾಜ ಋಷಿಯಾಗಿರ್ತಕ್ಕಂಥ ನಾಲ್ವಡಿ ಕೃಷ್ಣರಾಜ ಒಡೆಯರು ಸ್ಥಾಪನೆ ಮಾಡಿರ್ತಕ್ಕಂಥ, ಜೊತೆಗೆ ಅದಕ್ಕೆ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥವರು, ಮುಂದಾಲೋಚನೆಯನ್ನು ಮಾಡಿ ಮುಂದೆ ಹೇಗೆ ಇರಬೇಕು ಅಂತಕ್ಕಂಥ ಯೋಜನೆಗಳನ್ನು ಹಾಕಿಕೊಟ್ಟಿರ್ತಕ್ಕಂಥವರು ಸರ್ ಎಂ ವಿಶ್ವೇಶ್ವರಯ್ಯನವರು. ಅದಕ್ಕೆ ಸ್ಥಿರತೆಯನ್ನು ತಂದು ಕೊಟ್ಟಿರ್ತಕ್ಕಂಥವ್ರು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು. ಹಾಗಾಗಿ ಇಂತಹ ಮಹನೀಯರು, ಆ 3 ಆಧಾರ ಸ್ತಂಭಗಳು ಅಂತಕ್ಕಂಥದ್ದು ಪ್ರಾರಂಭ ಆದಾಗ ಬೆರಳು ಎಣಿಕೆಯಲ್ಲಿ ಸದಸ್ಯರಿದ್ದು, ಇವತ್ತು 3,40,000 ಸದಸ್ಯರಿದ್ದಾರೆ, 3,10,000 ಮತದಾರರಿದ್ದಾರೆ. ನನ್ನ ಅವಧಿಯಲ್ಲಿ 1 ಕೋಟಿ ಸದಸ್ಯತ್ವವನ್ನು ಮುಟ್ಟತಕ್ಕಂತಹ ಗುರಿಯನ್ನು ಹೊಂದಿರತಕ್ಕಂಥದ್ದು ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಕನ್ನಡ ಸಾಹಿತ್ಯ ಪರಿಷತ್ತು ಸ್ವಾಯತ್ತತೆ ಇರತಕ್ಕಂಥ ಸಂಸ್ಥೆ, ಇದು ಸರ್ಕಾರದ ಅಂಗ ಅಲ್ಲ. ಇವತ್ತು ಸರ್ಕಾರದ ಅಂಗ ಆಗಿರ್ತಕ್ಕಂಥದ್ದು ಇವತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನು ಯಾವಾಗ ಬೇಕಾದಾಗ ಸರ್ಕಾರ ತೆಗಿಬೋದು, ನನ್ನನ್ನು ಆ ಥರ ಮಾಡಬೇಕಾಗೋದಿಲ್ಲ. ಕನ್ನಡ ಸಾಹಿತ್ಯ ಪರಿಷತ್ತು ಸರ್ಕಾರದ ಅಧೀನದಲ್ಲಿ ಬರಲ್ಲ ಅಂತ? ಹೌದು. ಆದರೆ ನೀವು ಸರ್ಕಾರದ ಜೊತೆಗೇನೆ ಕೆಲಸ ಮಾಡಬೇಕಾಗತ್ತೆ. ಯಾಕಂತಂದರೆ ನೀವು ಮಾಡ್ತಿರುವಂಥ, ಪ್ರತಿ ವರ್ಷ ಮಾಡ್ತಿರುವಂಥ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗಿರ್ಬೋದು, ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ, ಕನ್ನಡದ ಕೆಲಸಗಳಿಗೆ ಸಂಬಂಧಪಟ್ಟಂತೆ ದೊಡ್ಡ ಒಂದು ಹಣಕಾಸಿನ ಮುಗ್ಗಟ್ಟು ಸಾಹಿತ್ಯ ಪರಿಷತ್ಗೆ ಅದರದ್ದು ಒಂದು ದೊಡ್ಡ ಹಣಕಾಸಿನ ಮೂಲ ಅಂತ ಇಲ್ಲ. ಅಗೇನ್, ನಾವು ಡಿಪೆಂಡ್ ಆಗಬೇಕಾಗಿರೋದು ಸರ್ಕಾರದ ಮೇಲೇ. ಅದು ಸಂಘರ್ಷದ ಮೂಲಕನ ಸಮನ್ವಯತೆಯ ಮೂಲಕ ಹೇಗೆ ಮಾಡ್ತೀರಾ? ನಾನು ಅನಾವಶ್ಯಕವಾಗಿ ಸಂಘರ್ಷ ಮಾಡೋದಿಲ್ಲ, ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಸರ್ಕಾರವನ್ನು ಬಿಟ್ಟು ಮಾಡ್ತೀನಿ ಅಂತಕ್ಕಂಥದ್ದಿದ್ರೆ ಅದು ಉದ್ದಟತನ. ಅದು ಹಾಗಾಗಿ ಸರ್ಕಾರದ ಜೊತೆಗೆ ಸೌಹಾರ್ದಯುತವಾಗಿರ್ತಕ್ಕಂಥ ಸಂಘರ್ಷ ಇಲ್ಲವೇ ಇಲ್ಲ. ಆದರೆ ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಕನ್ನಡ ಕನ್ನಡಿಗ ಕರ್ನಾಟಕ, ನೆಲ ಜಲ ಗಡಿ ಇದರ ವಿಚಾರದಲ್ಲಿ ಸಾಹಿತ್ಯ ಪರಿಷತ್ತಿನ ನಿಲುವು ಮತ್ತು ಸರ್ಕಾರದ ನಿಲುವಲ್ಲಿ ವ್ಯತ್ಯಾಸ ಬಂದಾಗ ನಾನು ಸಾಹಿತ್ಯ ಪರಿಷತ್ತಿನ ನಿಲುವಿನ ಪರವಾಗಿರ್ತೀನಿ. ಆ ಥರ ಸಮಯ ಬರಬಾರ್ದು ಅಂತಕ್ಕಂಥದ್ದು, ಬೀದಿಗೆ ಇಳಿಬಾರ್ದು ಅಂತಕ್ಕಂಥದ್ದು. ಆದರೆ ಅವಶ್ಯಕತೆ ಇದ್ದರೆ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ನಾನು ಹೋರಾಟಗಾರನು ಆಗೋದಕ್ಕೂ ನಾನು ಹಿಂಜರಿಯೋದಿಲ್ಲ. ಜೊತೆಗೆ ನನಗೆ ಕಾನೂನಿನ ಜ್ಞಾನ ಇದೆ. ಇಲ್ಲಿಯವರೆಗೆ ಯಾರೂ ಸಹಿತ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಕಾನೂನಿನ ಮೆಟ್ಟಿಲನ್ನು ಹತ್ತಿಲ್ಲ. ಆದರೆ ನಾನು ಹತ್ತೋದಕ್ಕೆ ಹಿಂಜರಿಯೋದಿಲ್ಲ ಅಂತಕ್ಕಂಥದ್ದು. ಉದಾಹರಣೆಗೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಬ್ಯಾಂಕ್ಗಳಲ್ಲಿ ನಡೀತಾ ಇರ್ತಕ್ಕಂಥ ಪರೀಕ್ಷೆಯಲ್ಲಿ ಕನ್ನಡದಲ್ಲಿ ಮಾಡೋದಿಲ್ಲ ಅಂತ ಹೇಳಿದಾಗ, ಅಂದರೆ ಬರೀ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಮಾಡಬೇಕಂದಾಗ, ನಾನು ಲೀಗಲ್ ನೋಟಿಸ್ ಕಳಿಸಿದೆ. ದೂರದರ್ಶನಕ್ಕೆ ಬರೋಕ್ಕಿಂತ ಮುಂಚೆ ನಾನು ಕಾರ್ಮಿಕ ಆಯುಕ್ತನಾಗಿದ್ದೆ. ಹಾಗಾಗಿ ಉದ್ಯೋಗ ಸಮಸ್ಯೆಯ ಬಗ್ಗೆ ಆಳವಾಗಿರ್ತಕ್ಕಂತಹ ಜ್ಞಾನ ಇದೆ. ಅದನ್ನು ಹೇಳಿದಾಗ ಅವರು ಒಪ್ಕೊಂಡ್ರು, ಮಾಡ್ತೀನಿ ಅಂತ ಹೇಳಿದರು. ಇವಾಗ ಅದನ್ನು ಅಳವಡಿಸಿದ್ದಾರೆ. ವರ್ಷಕ್ಕೊಮ್ಮೆ ನಡೆಯುವಂಥ ಸಾಹಿತ್ಯ ಸಮ್ಮೇಳನಗಳು ಕೇವಲ ನಿಮಿತ್ತ ಆಗಿಬಿಟ್ಟಿದ್ದಾವೆ. ಅದರಲ್ಲಿ ಏನಾದರೂ ಅಮೂಲಾಗ್ರ ಬದಲಾವಣೆ ತರೋ ಯೋಚನೆ ಅಥವಾ ಏನಾದರೂ ನಿಮ್ಮದು ಯೋಜನೆ ಇದೆಯಾ? ಖಂಡಿತವಾಗಿಯೂ ಸಮ್ಮೇಳನದ ಜೊತೆಗೆ ಸಾಹಿತ್ಯೋತ್ಸವವನ್ನು ಮಾಡ್ತೀನಿ, ನಾಡ ಹಬ್ಬವನ್ನು ಮಾಡ್ತೀನಿ, ಉಪನ್ಯಾಸಗಳನ್ನು ನೋಡಿ. ಉಪನ್ಯಾಸದಿಂದ ಪರಿವರ್ತನೆ ಆಗ್ತಕ್ಕಂಥದ್ದು ಸಾಹಿತ್ಯ ಸಂಸ್ಕೃತಿ ಮತ್ತು ಕಲೆಯಿಂದ ಮನುಷ್ಯ ಪರಿವರ್ತನೆ ಆಗ್ತಕ್ಕಂಥ ಪರಿವರ್ತನೆ ಯಾವಾಗಲೂ ಒಳ್ಳೆಯದಕ್ಕೋಸ್ಕರವಾಗಿ. ಹಾಗಾಗಿ ಕಲಾ ಪ್ರದರ್ಶನವನ್ನು ಮಾಡ್ತೀನಿ, ವಿಚಾರ ಸಂಕೀರ್ಣವನ್ನು ಮಾಡ್ತೀನಿ, ಗೋಷ್ಠಿಯನ್ನು ಮಾಡ್ತೀನಿ, ಕಮ್ಮಟವನ್ನು ಮಾಡ್ತೀನಿ, ಕಾರ್ಯಾಗಾರವನ್ನು ಮಾಡ್ತೀನಿ, ಸಾಕ್ಷರತಾ ಪ್ರಚಾರವನ್ನು ಮಾಡ್ತೀನಿ, ಕನ್ನಡದ ಬಗ್ಗೆ
ಅರಿವನ್ನು ಮೂಡಿಸ್ತೀನಿ. ಇವತ್ತು ಕನ್ನಡದ ಅಂಕಿಗಳ ಬಳಕೆ ಆಗ್ತಾ ಇಲ್ಲ. ಜೊತೆಗೆ ನಾನು ಭಾಳ ಚಿಕ್ಕ ಚಿಕ್ಕ ಕಾರ್ಯ ಅಂತ ತಾವು ಅಂದ್ಕೊಂಡ್ರೂ ಸಹಿತ 100 ಕಿಲೋಮೀಟರ್ನ ಪಾದಯಾತ್ರೆ ಪ್ರಾರಂಭ ಆಗೋದೇ ಮೊದಲನೇ ಹೆಜ್ಜೆಯಿಂದ. ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗ್ತಕ್ಕಂಥದ್ದು ಕಡ್ಡಾಯವಾಗಿ ಕನ್ನಡದಲ್ಲಿ ಸಹಿ ಮಾಡಬೇಕು ಅಂತಕ್ಕಂಥ ಸುಮಾರು ವರ್ಷಗಳಿಂದ ಒಂದು ಕೂಗು ಕೇಳಿ ಬರ್ತಾ ಇದೆ. ಕನ್ನಡಿಗರಿಗೆ ರಾಜ್ಯದಲ್ಲಿರುವಂಥ ಉದ್ದಿಮೆಗಳಲ್ಲಿ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಮೊದಲ ಆದ್ಯತೆ ಸಿಗಬೇಕು, ಅದು ಈವರೆಗೂ ಸಾಧ್ಯ ಆಗಿಲ್ಲ. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಕೂಡ ಹಾಗೆ ದುಳುತಿಂತ ಬಿದ್ದಿದೆ. ಈ ನಿಟ್ಟಿನಲ್ಲಿ ಯಾವ ರೀತಿಯ ಒಂದು ನಿಮ್ಮ ಯೋಜನೆ ಅಥವಾ ಹೋರಾಟ ಆಗಿರ್ಬೋದು, ಕಾನೂನು ಹೋರಾಟನೂ ಆಗಿರ್ಬೋದು ಅಥವಾ ರಾಜಕೀಯ ಹೋರಾಟನೂ ಆಗಿರ್ಬೋದು, ಅಥವಾ ನಮ್ಮ ಸರ್ಕಾರಕ್ಕೆ ಕಿವಿ ಹಿಂಡುವ ಕೆಲಸ ಮಾಡಿ ಈ ಕೆಲಸವನ್ನು ಬೇಗ ಆಗಬೇಕು, ಇಲ್ಲದ್ರೆ ಕನ್ನಡಿಗರಿಗೆ ಉದ್ಯೋಗ ಇಲ್ಲದೆ ಬೇರೆಯವರು ಬಂದು ಬೇರೆ ಭಾಷೆಯವರು ಬಂದು ಇಲ್ಲಿಯ ಸವಲತ್ತುಗಳನ್ನೆಲ್ಲ ತಗೊಂಡು ಅವರು ಆರಾಮಾಗಿರ್ತಾರೆ, ಕನ್ನಡಿಗರು ಮತ್ತೆ ಬಡವ ಹಾಗೆ ಇರ್ತಾನೆ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ನಮ್ಮ ನೀರು ಬೇಕು, ನಮ್ಮ ನೆಲ ಬೇಕು, ಆದರೆ ಕನ್ನಡಿಗರಿಗೆ ಉದ್ಯೋಗ ಕೊಡೋದಿಲ್ಲ ಅಂತಂದರೆ ಅದನ್ನು ನಾನು ಬಲವಾಗಿ ವಿರೋಧಿಸ್ತಕ್ಕಂಥ ವ್ಯಕ್ತಿಯಾಗಿರ್ತೀನಿ. ಆದರೆ ಇತ್ತೀಚೆಗೆ ಸರ್ಕಾರನೂ ಸಹಿತ, ತಮಗೆ ಗೊತ್ತಿದೆ, ನವೆಂಬರ್ 1ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದರು ಕನ್ನಡಿಗರಿಗೆ ಆದ್ಯತೆ ಮೇಲೆ ಕೆಲಸವನ್ನು ಕೊಡೋದಕ್ಕೆ ನಾವು ಕಾನೂನನ್ನೇ ಮಾಡ್ತೀವಿ ಅಂತ. ಅದು ಕೇವಲ ಭರವಸೆ ಆಗಲ್ದೆ ಅದು ಅನುಷ್ಠಾನಕ್ಕೆ ಕೊಳ್ಳಬೇಕು ಅಂತಕ್ಕಂಥದ್ದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ವಾಚ್ ಡಾಗ್ ಅಂತ ಹೇಳ್ತೀವಿ. ನೆಲ ಮತ್ತು ಜಲ ವಿವಾದಗಳು ಸಂಬಂಧಪಟ್ಟಾಗ ಕನ್ನಡ ಸಾಹಿತ್ಯ ಪರಿಷತ್ತೇ ಮೊದಲ ಧ್ವನಿ ಎತ್ತುತ್ತಾ ಎಲ್ಲ ಸಂಘಟನೆಗಳನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುತ್ತಾ? ಖಂಡಿತವಾಗಿಯೂ. ಬರೀ 4 ಗೋಡೆಯ ಮಧ್ಯದಲ್ಲಿ ಕೂತ್ಕೊಳ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಲಿಲ್ಲ, ಅನಾವಶ್ಯಕವಾಗಿ ಬೀದಿಗೆ ಬರೋದಿಲ್ಲ, ಆದರೆ ಅವಶ್ಯಕತೆ ಇದ್ದರೆ ಬೀದಿಗೆ ಬರೋದಕ್ಕೆ ಹೆದರೋದಿಲ್ಲ. ನೀವು ದೂರದರ್ಶನದಿದ್ದಾಗ ನಿಮ್ಮ PhDಗೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ನಿಮ್ಮ ಪೂರ್ವಜರು, ನಿಮ್ಮ ವಂಶಸ್ಥರು, ಒಂದ್ಸರಿ ಸರ್ ಎಂ ವಿಶ್ವೇಶ್ವರಯ್ಯ ವಂಶಸ್ಥರು ಅಂತ ನೀವು ಹೇಳಿದ ಒಂದು ವರದಿಯಾಗಿತ್ತು, ಆ ಮೂಲಕ ಆಯ್ತು. ಕೊನೆಗೆ ಗೋವಿಂದ ಭಟ್ರು ನಮ್ಮ, ನನಗನ್ಸೋ ಮಟ್ಟಿಗೆ ಸಿದ್ದು ಅವರೇ, ನಾನು ಮಾಧ್ಯಮದವನು, ಯಾವಾಗ ಒಬ್ಬ ವ್ಯಕ್ತಿ ಮೇಲುಗಡೆ ಬರ್ತಾನೆ ಅಂದರೆ ಕಾಲು ಹೇಳ್ತಕ್ಕಂಥ ಜನಗಳು ಸಹಜವಾಗಿರ್ತಕ್ಕಂಥ ಅವ್ರು ಯಾರೂ ಅಲ್ಲ, ಪಕ್ಕದಲ್ಲಿರೋವರೇ. ಇವಾಗ ನಾನು PhD ಮಾಡ್ತಕ್ಕಂಥದ್ದು ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಜ್ಞಾನವನ್ನು ವಿಸ್ತರಣೆ ಮಾಡ್ತಕ್ಕಂಥದ್ದಕ್ಕೆ, ಅದಕ್ಕೆ ನನಗೆ ಹಕ್ಕಿದೆ. ನಾನು ಕೆಲಸಕ್ಕೋಸ್ಕರ ಹೋಗ್ತಾ ಇಲ್ಲ. ನಾನು ಆಮೇಲೆ ಅವ್ರು ಯಾರು ಹಾಕಿದ್ರು ತಮ್ಗೆ ಗೊತ್ತಿದೆ, ಅವರ ಮೇಲೆ ಭಾಳ ಭಾಳ ಹೆವಿ ಕಾಸ್ಟನ್ನು ಹಾಕಿದರು. ಜೊತೆಗೆ ಅವ್ರಿಗೆ ಇನ್ನೊಂದ್ಸಲಿ ವಾರ್ನಿಂಗ್ ಮಾಡಿದರು, ಕಂಟೆಂಪ್ಟ್ ಕೇಸ್ ಹಾಕಿದೆ ಅವ್ರ ಮೇಲೆ. ಕಂಟೆಂಪ್ಟಲ್ಲಿ ಅನ್ಕಂಡೀಷನ್ ಅಪಾಲಜಿ ಕೊಟ್ಟರು. ಸಾಹಿತ್ಯ ಪರಿಷತ್ತನ್ನು ಚುನಾವಣೆಗೆ ನಡೀಬಾರ್ದು ಅನ್ನೋಂಥದ್ದಕ್ಕೆ ಎಷ್ಟು ನೋಡಿ, ಧಾರವಾಡದ ಹೈಕೋರ್ಟಿನಲ್ಲಿ ಕೇಸ್ ಹಾಕಿದರು, ಕಲಬುರಗಿ ಹೈಕೋರ್ಟಿನಲ್ಲಿ ಕೇಸ್ ಹಾಕಿದರು. ಅದರಲ್ಲಿ ಸಹಿತ ಏನು ನಿಜ ಇದೆ ಅದನ್ನು ತಿರುಗಿಸಿದರು. ಹಾಗಾಗಿ ಇಂಥವರು ಎಲ್ಲ ಕಡೆ ಇರ್ತಕ್ಕಂಥದ್ದು ಸಹಜ. ಅವ್ರು ಇರೋದ್ರಿಂದನೇ ನಮಗೆ ಬೆಲೆ ಬರ್ತಕ್ಕಂಥದ್ದು. ಅವ್ರು ಇರಲಿಲ್ಲ ಅಂದರೆ ನಮ್ಮ ಧೈರ್ಯ ಆಗಲಿ ಅಥವಾ ನಮ್ಮ ಈ ಸವಾಲುಗಳನ್ನು ಎದುರಿಸ್ತಕ್ಕಂಥ ಶಕ್ತಿಯಾಗಲಿ ಜನಗಳಿಗೆ ಹೇಗೆ ಗೊತ್ತಾಗುತ್ತೆ? ರಾಜ್ಯದ ಜನತೆ, ಸಾಹಿತ್ಯ ಪರಿಷತ್ತಿನ ನೀವು ಅಧ್ಯಕ್ಷರಾದ ಮೇಲೆ ನಿಮ್ಮಿಂದ ಏನು ನಿರೀಕ್ಷೆ ಮಾಡ್ಬೋದು? ಮತದಾರರಿಗೆ ಭಾಳ ಸ್ಪಷ್ಟವಾಗಿ ಹೇಳಿದೆ, ಈ ಪ್ರಣಾಳಿಕೆಯಲ್ಲಿ ನಾನು ಅಧ್ಯಯನವನ್ನು ಮಾಡಿ ಇಷ್ಟು ದೊಡ್ಡ ಪ್ರಣಾಳಿಕೆ ಹೇಳಿದೆ. ನಾನು ಈ ಪ್ರಣಾಳಿಕೆಯನ್ನು ಒಪ್ಕೊಂಡಿರ್ತಕ್ಕಂಥದ್ದು, ಈ ಪ್ರಣಾಳಿಕೆಯಲ್ಲಿ ನಾನು ಕಾರ್ಯಕಾರಿ ಸಮಿತಿಯನ್ನು ಶಕ್ತೀಕರಣ ಮಾಡ್ತೀನಿ ಅಂತ ಹೇಳಿದೆ. ಅದರಲ್ಲಿ ತಾವು ಮಾಧ್ಯಮದವರು. ಇವತ್ತು ಮಾಧ್ಯಮದವರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯಲ್ಲಿ ಸ್ಥಾನ ಇಲ್ಲ. ಆದರೆ ನನ್ನ ಅವಧಿಯಲ್ಲಿ ಮುದ್ರಣ ಮಾಧ್ಯಮ, ವಿದ್ಯುನ್ಮಾನ ಮಾಧ್ಯಮ, ಹಾಗೆಯೇ ಸಾಮಾಜಿಕ ಜಾಲತಾಣದ ಮಾಧ್ಯಮದ ಪ್ರತಿನಿಧಿಗಳಲ್ಲಿರ್ತಾರೆ. ಜನಪದವನ್ನು ಸಹಿತ ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿರ್ತಕ್ಕಂಥದ್ದು. ಯುವಕರು ಹೆಚ್ಚಿಗೆ ಬರ್ತಕ್ಕಂಥ ಅದರಲ್ಲಿ 18-35 ವರ್ಷ ವಯಸ್ಸಿನಲ್ಲಿರ್ತಕ್ಕಂಥ ಒಬ್ಬ ಯುವಕ ಒಬ್ಬ ಯುವತಿಯನ್ನು ಕಾರ್ಯಕಾರಿ ಸಮಿತಿಯಲ್ಲಿ ತಗೊಳ್ತಕ್ಕಂಥದ್ದು, ಅಲ್ಪಸಂಖ್ಯಾತರ ಪ್ರತಿನಿಧಿಗಳನ್ನು ತಗೊಳ್ತಕ್ಕಂಥದ್ದು, ಅಖಂಡ ಕರ್ನಾಟಕದ ಪ್ರತಿನಿಧಿಯಾಗಿ ನಾನು ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿದೆ. ಪ್ರಾದೇಶಿಕತೆಯನ್ನು ತರೋದಿಲ್ಲ ಅಂತ ಹೇಳಿದೆ. ಸಾಮಾಜಿಕ ನ್ಯಾಯ, ಪ್ರಾದೇಶಿಕ ನ್ಯಾಯ ಮತ್ತು ಪ್ರತಿಭಾ ನ್ಯಾಯ, ಈ ಎಲ್ಲ ನ್ಯಾಯಗಳನ್ನು ಎತ್ತಿ ಹಿಡಿದು ಸಮರ್ಪಕವಾದ ನ್ಯಾಯವನ್ನು ಎಲ್ಲರಿಗೂ ತಲುಪಿಸ್ತಕ್ಕಂಥ ಕೆಲಸವನ್ನು ಬಹಳ ಪ್ರಾಮಾಣಿಕವಾಗಿ ಆಸಕ್ತಿಯಿಂದ ಮಾಡ್ತಕ್ಕಂಥದ್ದು. ಯೋಶಿಯವರೇ, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಇಷ್ಟೊತ್ತು ನಮ್ಮ ಜೊತೆ ನಿಮ್ಮ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಇಷ್ಟೊತ್ತು ನಾಡೋಜ ಡಾಕ್ಟರ್ ಮಹೇಶ್ ಜೋಶಿಯವರು ತಮ್ಮ ಮುಂದಿನ ಕನಸುಗಳು
ಹಾಗೂ ಯೋಜನೆಗಳ ಬಗ್ಗೆ ನಮ್ಮ ಜೊತೆ ವಿವರವಾಗಿ ಮಾತನಾಡಿದರು. ಅಷ್ಟೇ ಅಲ್ಲ, ಪರಿಷತ್ತಿನ ನಿಬಂಧನೆಗಳ ಬಗ್ಗೆ ಪರಿಷ್ಕರಣೆಯನ್ನು ಮಾಡುವ ಭರವಸೆಯನ್ನು ಅವರು ಈ ಕಾರ್ಯಕ್ರಮದ ಮೂಲಕ ನೀಡಿದರು. ಇದೇ ಈ ಹೊತ್ತಿನ ವಿಶೇಷ.